ರಿವ್ಯೂ ವಿಡಿಯೋನ ಲೇಟಾಗಿ ಅಪ್ಲೋಡ್ ಮಾಡೋದು ಬ್ಯಾಡ್ ಮ್ಯಾನಸ್ ಹೇಳಿದ ಸಮಯಕ್ಕೆ ಬರದೇ ಇರೋದು ಬ್ಯಾಡ್ ಮ್ಯಾನಸ್ ಕನ್ಸಿಸ್ಟೆಂಟ್ ಆಗಿ ಕಂಟೆಂಟ್ಗಳನ್ನು ಕೊಡದೇ ಇರೋದು ಬ್ಯಾಡ್ ಮ್ಯಾನಸ್ ಆ್ಯಂಡ್ ಒಂದು ವಾರ ಗಟ್ಟಲೆ ಕಾಣದೇ ಇರೋದು ಕೂಡ ಬ್ಯಾಡ್ ಮ್ಯಾನಸ್ ಇವೆಲ್ಲ ನನ್ನಲ್ಲಿ ಇವೆ ಇದನ್ನು ಇಂಪ್ರೂವ್ ಮಾಡ್ಕೊಳ್ಳೋದಕ್ಕೆ ಬೇಕಾಗಿರೋ ಪ್ರಯತ್ನವನ್ನು ಹಾಗೆ ಅದರ ರಿಸಲ್ಟ್ನ ನೀವು ಮುಂದೆ ನೋಡ್ತೀರಾ ಇದು ನನ್ನ ಕತೆ ಆಯಿತು ಆದರೆ ಈಗ ನಾವು ಬಂದಿರೋದು ಈ ಸಿನಿಮಾದ ಬಗ್ಗೆ ಮಾತನಾಡೋದಕ್ಕೆ ಅದನ್ನು ಮುಂದೆ ಮಾಡೋಣ ಆದರೆ ಅದಕ್ಕಿಂತ ಮುಂಚೆ ನಿಮಗೆ ನಾನು ಮಾಡುವಂಥ ವಿಡಿಯೋಗಳು ಇಷ್ಟ ಆಗೋದಾದರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಅಂತ ಹೇಳ್ತೀನಿ ಬ್ಯಾಡ್ ಮ್ಯಾನರ್ಸ್ ಇದು ನಮ್ಮ ಸೂರ್ಯವರು ಡೈರೆಕ್ಟ್ ಮಾಡಿರುವಂಥ ಚಿತ್ರ ಇಲ್ಲಿ ಘೋಡ ಅನ್ನೋ ಒಂದು ಜಾಗ ಇದೆ ಅಲ್ಲಿ ಹಲವು ರೀತಿಯ ಗನ್ಗಳು ಸಿಗತ್ವೆ ಇಲ್ಲಿಗಲ್ ಆಗಿ ಅದನ್ನು ನಡೆಸ್ತಾ ಇರೋದು ತುಂಬ ಜನ ಅಂಡ್ ಅಲ್ಲಿಗೆ ನಮ್ಮ ಹೀರೋ ರುದ್ರ ಬರ್ತಾನೆ ಒಂದು ಕೆಲಸದಿಂದ ಸೊ ಅವನು ಬಂದದ್ದು ಯಾಕೆ ಅದಕ್ಕೆ ಕಾರಣ ಏನು ಅಂಡ್ ಈ ಸಿನಿಮಾದಿಂದ ಸೂರ್ಯ ಅವರು ನಮಗೆ ಏನನ್ನ ಹೇಳೋದಕ್ಕೆ ಹೊರಟಿದ್ದಾರೆ ಅನ್ನೋದನ್ನೆಲ್ಲ ನೀವು ಸಿನಿಮಾದಲ್ಲೇ ನೋಡಿ ತಿಳ್ಕೊಳ್ಬೇಕು ಇಲ್ಲಿನ ಪಾಸಿಟಿವ್ಸ್ ಬಗ್ಗೆ ಮಾತನಾಡೋದಾದ್ರೆ ಅವುಗಳಲ್ಲಿ ಮೊದಲು ಬರೋದು ಇಲ್ಲಿದಂಥ ವಿಷಯ ಸೂರ್ಯ ಅವರ ಸಿನಿಮಾಗಳು ರಾ ಆಗಿರ್ತವೆ ತುಂಬಾ ಗ್ರೌಂಡೆಡ್ ಆಗಿರ್ತವೆ ರಿಯಲ್ ಆಗಿರ್ತವೆ ಇವೆಲ್ಲ ಹೌದು ಬಟ್ ಆ ಥರದ ಯಾವುದೇ ಸಿನಿಮಾಗಳನ್ನ ತೆಗ್ದಾಗ್ಲೂ ಕೂಡ ಅಲ್ಲಿ ಅವರು ಹಲವಾರು ವಿಷಯಗಳನ್ನ ಹೇಳೋದಕ್ಕೆ ಪ್ರಯತ್ನ ಪಟ್ಟಿರ್ತಾರೆ ಇಲ್ಲೂ ಅದಾಗಿದೆ ಸ್ಪೆಷಲಿ ಗನ್ಗಳು ಮಕ್ಕಳ ಕೈಯಲ್ಲಿ ಅನ್ನೋ ಡೈಲಾಗ್ ಅಲ್ಲೇನೆ ಇಡೀ ಅವರ ಯೋಚನೆ ಏನಿತ್ತು ಅನ್ನೋದನ್ನ ಹೇಳ್ಬಿಟ್ಟಿದ್ದಾರೆ ಇವನ್ ನನಗೆ ಆವಾಗ ಓಪನ್ ಹೇಮರ್ ನೆನಪಾಯಿತು ಆ ಬಾಂಬ್ನ ಕಂಡು ಹಿಡಿದದ್ದು ಏನಕ್ಕೆ ಅದು ಬಳಕೆ ಆಗಿದ್ದು ಏನಕ್ಕೆ ಅದರಿಂದ ಎಷ್ಟು ಹಾನಿ ಈ ಥರ ಇದು ಕೂಡ ಅದೇ ರೀತಿಯ ಭಾವನೆಯನ್ನೇ ವ್ಯಕ್ತಪಡಿಸುತ್ತೆ ಹಾಗೆ ಸಿಂಬಾಲಿಕಲಿ ಕೂಡ ಇಲ್ಲಿ ಗನ್ ತಯಾರಿಸಿದಂಥ ವ್ಯಕ್ತಿಯ ಕೈಯೇನೆ ಗನ್ ರೀತಿ ಆಗಿರುತ್ತೆ ಸೊ ಇವೆಲ್ಲ ಅವರು ಏನನ್ನ ಹೇಳೋಕ್ಕೆ ಪ್ರಯತ್ನ ಪಡ್ತಿದ್ದಾರೆ ಅನ್ನೋದನ್ನು ಕ್ಲಿಯರ್ ಆಗಿ ಹೇಳಿತ್ತು ಇನ್ನು ಆಫ್ಕೋರ್ಸ್ ಈ ಮೇನ್ ವಿಷಯದ ಜೊತೆ ಅವರು ಹಲವಾರು ಫಿಲಾಸಫಿಗಳನ್ನು ಜೀವನದ ಸತ್ಯಗಳನ್ನು ಅಲ್ಲಲ್ಲಿ ಡೈಲಾಗ್ಗಳ ಮೂಲಕ ಹೇಳಿಸಿರ್ತಾರೆ ಅವು ಕೂಡ ಇಲ್ಲಿದ್ವು ಅದಕ್ಕೆ ಅಂತ ಮಹಾರಾಜ್ ಅನ್ನೋ ಒಂದು ಕ್ಯಾರೆಕ್ಟರ್ ಕೂಡ ಇದೆ ಆ ಪಾತ್ರವನ್ನು ಇಂಟ್ರೊಡ್ಯೂಸ್ ಮಾಡಿಸೋ ರೀತಿ ಅವನ ಕಥೆ ಅದರಲ್ಲೇನೆ ವಿಷಯ ಇದೆ ಅಂಡ್ ಹಾಗೇನೆ ಅವನು ಹೇಳೋ ಡೈಲಾಗ್ಸ್ ನಲ್ಲೂ ಕೂಡ ಸ್ಪೆಷಲಿ ಕೊನೆಯಲ್ಲಿ ಎಲ್ಲವನ್ನ ತಂದು ಕ್ಲೋಸ್ ಮಾಡ್ತಾರೆ ಅಂಡ್ ಅಲ್ಲಿ ಅವನ ಪಾತ್ರದಿಂದ ಹೇಳಿರೋದು ಅದನ್ನ ಹೇಳಿರೋ ರೀತಿ ಟಿಪಿಕಲ್ ಸೂರಿ ಅವರ ಟೇಕಿಂಗ್ ಅದು ಆಕ್ಚುಲಿ ಆವಾಗ ಓ ಫೈನ್ಲಿ ದ ಬಾಸ್ ಇಸ್ ಹಿಯರ್ ಅಂತ ಅನ್ಸುತ್ತೆ ಹಾಗೇನೆ ಇದರಲ್ಲಿ ಒಂದು ಡೈಲಾಗ್ ಇದೆ ಐಡಿಯಾ ಸೃಷ್ಟಿ ಮಾಡಿದವನು ಸತ್ರು ಆ ಐಡಿಯಾ ಸಾಯಲ್ಲ ಅಂತ ಸೊ ಅದಕ್ಕೂ ಕೂಡ ಸಿನಿಮಾದ ಒಳಗಿನಿಂದಾನು ಹೊರಗಿನಿಂದಾನು ಕನೆಕ್ಷನ್ ಇತ್ತು ಸೊ ಅದು ತುಂಬಾ ಇಷ್ಟ ಆಯಿತು ಅಂಡ್ ಅನ್ಎಕ್ಸ್ಪೆಕ್ಟೆಡ್ ಆಗಿ ಇತ್ತು ಇನ್ನು ಆಗ್ಲೇ ಹೇಳಿದ ಹಾಗೆ ಇದರ ಡೈಲಾಗ್ಸ್ ಇಲ್ಲಿದಂಥ ಒನ್ ಲೈನರ್ಸ್ ತುಂಬ ಚೆನ್ನಾಗಿದ್ವು ಹಾಗೆಯೇ ಫಿಲಾಸಫಿಕಲ್ ಡೈಲಾಗ್ಸ್ ಕೂಡ ಆದರೆ ಅವುಗಳ ಇಂಪ್ಯಾಕ್ಟ್ ಸ್ವಲ್ಪ ಕಮ್ಮಿ ಆಗಿದೆ ಸ್ಪೆಷಲಿ ಫಸ್ಟ್ ಹಾಫ್ನಲ್ಲಿ ಅದು ಯಾಕೆ ಅಂತ ನಾವು ಮುಂದೆ ಮಾತಾಡಣೆ ಇನ್ನು ಮ್ಯೂಸಿಕ್ ಆ್ಯಕ್ಚುಲಿ ಈ ಸಿನಿಮಾಗೆ ಒಂದು ದೊಡ್ಡ ಪಾಸಿಟಿವ್ ಆಗಿದ್ದಾರೆ ಚರಣ್ ರಾಜ್ ಅವರು ಯಾಕಂದರೆ ಇಲ್ಲಿ ಸೂರ್ಯ ಅವರು ತಗೊಂಡಿರೋ ಸ್ಕ್ರೀನ್ ಪ್ಲೇ ಚಾಯ್ಸಿಂದ ಹಾಗೆ ಅವರ ಅಪ್ರೋಚಿಂದ ಕೆಲವೊಂದು ಸೀನ್ಗಳಲ್ಲಿ ನಿಮಗೆ ಏನೂ ಫೀಲ್ ಆಗೋದೇ ಇಲ್ಲ ಯಾವುದು ಕಂಪ್ಲೀಟ್ ಆಗಿ ನಿಮ್ಮನ್ನು ತಲುಪಲ್ಲ ಬಟ್ ಆ ಟೈಮಲ್ಲೂ ಸ್ವಲ್ಪ ಎನರ್ಜಿ ಕೊಟ್ಟದ್ದು ಸಿನಿಮಾನ ಎಂಗೇಜಿಂಗ್ ಆಗಿ ಮಾಡಿದ್ದು ಅವರ ಮ್ಯೂಸಿಕ್ ಅಂತಾನೆ ಹೇಳ್ಬೋದು ಸಾಂಗ್ಸ್ ಹಾಗೆ ಆ ಥೀಮ್ ಮ್ಯೂಸಿಕ್ ಎಲ್ಲಾನು ತುಂಬ ಪ್ಲಸ್ ಆಗಿದ್ದಾವೆ ಸಿನಿಮಾಗೆ ಇನ್ನು ನಲ್ಲಿ ಅಭಿಷೇಕ್ ಅವರು ಸ್ವಲ್ಪ ಬೆಟರ್ ಆಗಿ ಕಾಣಿಸ್ತಾರೆ ಆದರೆ ಇಲ್ಲಿ ಆ ಪಾತ್ರಕ್ಕಿದ್ದಂಥ ಎಷ್ಟೋ ಸಂದರ್ಭಗಳನ್ನ ಅವರು ಹಾಗೆ ನಿರ್ದೇಶಕರು ಕೂಡ ಎಕ್ಸ್ಪ್ಲೋರ್ ಮಾಡಲಿಲ್ಲ ಅನ್ನೋ ಒಪಿನಿಯನ್ ಕೂಡ ಬರುತ್ತೆ ಇನ್ನು ಇವುಗಳನ್ನು ಬಿಟ್ಟು ಫೀನಿಕ್ಸ್ ಹಾಗೆ ಮಘ ಅನ್ನೋ ಪಾತ್ರ ಅವುಗಳಿಗೆ ಕೊಟ್ಟಂತ ಒಂದಷ್ಟು ಫೀಚರ್ಸ್ ಡೀಟೇಲಿಂಗ್ ಇಷ್ಟ ಆಯಿತು ಹಾಗೆ ಎರಡನೇ ಅರ್ಧದಲ್ಲಿ ಎಡಿಟಿಂಗ್ ಆನ್ ಪಾಯಿಂಟ್ ಇತ್ತು ಆಸ್ ಯೂಜುವಲ್ ಸೂರಿ ಅವರು ವಿಷಯಗಳನ್ನ ಸಟಲ್ ಆಗಿ ಕ್ಲೋಸ್ ಮಾಡೋ ರೀತಿ ಅದು ಇಲ್ಲಿ ಕಾಣುತ್ತೆ ಇವೆಲ್ಲ ತುಂಬಾ ಇಷ್ಟ ಆದ್ವು ಇನ್ನು ಇದರ ನೆಗೆಟಿವ್ಸ್ ದ ಫಸ್ಟ್ ಹಾಫ್ ಸ್ಟ್ರೈಟ್ ಆಗಿ ಹೇಳಬೇಕಂದ್ರೆ ನಾನು ಇದರ ಮೊದಲ ಅರ್ಧವನ್ನ ಅಷ್ಟೊಂದು ಎಂಜಾಯ್ ಮಾಡಲಿಲ್ಲ ಇದು ಅವರ ಸಿನಿಮಾ ಈಗ ಏನು ತಿಳಿಯೋದಿಲ್ಲ ನಂತರ ಎಲ್ಲ ಬಂದು ಸೇರುತ್ತೆ ತಾಳ್ಮೆ ಬೇಕು ಅನ್ನೋದು ಗೊತ್ತಿದ್ರೂ ಕೂಡ ಅಲ್ಲಿದ್ದ ಸೀಕ್ವೆನ್ಸಸ್ ಆ ಸ್ಕ್ರೀನ್ ಪ್ಲೇ ಪ್ಯಾಟರ್ನ್ ಅವೆಲ್ಲ ಅಷ್ಟು ನನ್ನ ಅಟೆನ್ಷನ್ನ ತಗೊಳ್ಳಿಲ್ಲ ಈ ನಾನ್ ಸ್ಕ್ರೀನ್ ಪ್ಲೇ ರಿವರ್ಸ್ ನರೇಷನ್ ಹಾಗೆಯೇ ಇವೆಂಟ್ಗಳನ್ನು ಕಂಪ್ಲೀಟಾಗಿ ತೋರಿಸ್ತಾ ಇರೋದು ಇವೆಲ್ಲ ಸೂರ್ಯ ಅವರ ಸಿನಿಮಾಗಳಲ್ಲಿ ಹೊಸ್ತಲ್ಲ ನಾವು ಮುಂಚೆನೂ ನೋಡಿದ್ದೀವಿ ಆದರೆ ಅಲ್ಲೂ ಕೂಡ ಆಡಿಯನ್ಸ್ ಕನೆಕ್ಟ್ ಅಂಥ ಯಾವುದೋ ಪಾತ್ರ ಅಥವಾ ಸೀಕ್ವೆನ್ಸ್ ಅಲ್ಲಿ ಇದ್ದಿರೋದು ಆ್ಯಂಡ್ ಅದರ ಜೊತೆಗೆ ಸ್ವಲ್ಪ ಕನ್ಫ್ಯೂಷನ್ ಇಟ್ಟಿರೋರು ಬಟ್ ಇಲ್ಲಿ ಹಾಗಾಗಲಿಲ್ಲ ಟೋಟಲಾಗಿ ಕ್ಲೂಲೆಸ್ ಆಗ್ಬಿಡ್ತೀರಾ ಆ್ಯಂಡ್ ಆಫ್ಟರ್ ಅ ಪಾಯಿಂಟ್ ಸ್ವಲ್ಪ ಬೇಜಾರು ತರಿಸಿದ್ದು ಹೌದು ಆ ಕನ್ಫ್ಯೂಷನ್ ಫ್ಲೋನಲ್ಲಿ ಹುಟ್ಟಿದರೆ ಅದು ಚೆನ್ನಾಗಿರೋದು ಬಟ್ ಎವಿಡೆಂಟಾಗಿ ಇನ್ಕಂಪ್ಲೀಟಾಗಿ ತೋರಿಸಿದ್ದು ಅದು ಆಲ್ಮೋಸ್ಟ್ ಎಲ್ಲ ಸೀಕ್ವೆನ್ಸ್ಗಳನ್ನು ಅದು ಕಾನ್ಸ್ಟೆಂಟ್ ಆಗಿ ನನ್ನನ್ನು ಡಿಸ್ಕನೆಕ್ಟ್ ಮಾಡ್ತಾನೆ ಇತ್ತು ಆಲ್ಸೋ ನಾರ್ಮಲಿ ಸೂರ್ಯ ಅವರ ಸಿನಿಮಾಗಳಲ್ಲಿ ಮೇಯ್ನ್ ಪಾತ್ರಗಳಲ್ಲದೇ ಬೇರೆ ನೋಟಬಲ್ ಕ್ಯಾರೆಕ್ಟರ್ಸ್ ಅಂತ ಸೃಷ್ಟಿ ಆಗಿರ್ತವೆ ಬಟ್ ಅವು ಆಗಲಿಲ್ಲ ಆ್ಯಂಡ್ ಆಗಲೇ ಹೇಳಿದ ಹಾಗೆ ಆ ಟೈಮ್ನಲ್ಲಿ ಬಂದಂಥ ಒಂದಷ್ಟು ಡೈಲಾಗ್ಸ್ ಕೂಡ ನನ್ನನ್ನು ತಲುಪಲಿಲ್ಲ ಸೊ ಸಿಂಪಲ್ ಆಗಿ ಹೇಳೋದಾದರೆ ಇಟ್ ವಾಸ್ ಡೀಸೆಂಟ್ ವಾಚ್ ಅಂತ ಹೇಳ್ತೀನಿ ಇಲ್ಲಿ ವಿಷಯಗಳಿವೆ ಮೊದಲ ಅರ್ಧ ಹಾಗೆ ಅಲ್ಲಿನ ಅಪ್ರೋಚ್ ಅಷ್ಟೊಂದು ಕನೆಕ್ಟ್ ಆಗಲಿಲ್ಲ ಬಟ್ ನಂತರ ಎರಡನೇ ಅರ್ಧದಲ್ಲಿ ಎಲ್ಲ ವಿಷಯಗಳು ಬಂದು ಸೇರುತ್ತೆ ಸೂರ್ಯ ಅವರ ಮಾರ್ಕ್ ಅಲ್ಲಿ ಕಾಣುತ್ತೆ ಕೂಡ ಬಟ್ ಪರ್ಸ್ನಲಿ ಸೂರ್ಯ ಅವರಿಂದ ಇನ್ನೂ ಉತ್ತಮವಾದದನ್ನ ಎಕ್ಸ್ಪೆಕ್ಟ್ ಮಾಡಿದ್ದಂತೂ ಹೌದು ಸೊ ನೀವು ಸೂರ್ಯ ಅವರ ಫ್ಯಾನ್ ಆಗಿದ್ರೆ ಅಂಡ್ ಅವರ ಸ್ಕ್ರೀನ್ ಪ್ಲೇ ಹಾಗೆ ಎಡಿಟಿಂಗ್ ಪ್ಯಾಟರ್ನ್ ಬಗ್ಗೆ ತಿಳಿದಿದ್ರೆ ನೀವು ಇದನ್ನ ಟ್ರೈ ಮಾಡಬಹುದು ಅಂತ ಹೇಳ್ತೀನಿ ಅವರ ವಿಷಯಗಳಿಗಾಗಿ ಇನ್ನು ನೀವು ಆಲ್ರೆಡಿ ಈ ಸಿನಿಮಾವನ್ನ ನೋಡಿದ್ರೆ ನಿಮಗೆ ಇದು ಹೇಗನಿಸ್ತು ಅನ್ನೋದನ್ನ ಖಂಡಿತ ಕೆಳಗಡೆ ತಿಳಿಸಿ ಆಸ್ ಯೂಶುವಲ್ ಒಂದು ಅಪ್ಡೇಟ್ ವಿಡಿಯೋ ಜೊತೆ ಮತ್ತೆ ಇವತ್ತು ಸಿಗೋಣ